ಮೊದಲನೇದಾಗಿ ಈ ಕರೋನಾದಲ್ಲಿ ಸರ್ಕಾರದ ವಿಫಲತೆಯಿಂದ ಇವತ್ತು ಎಷ್ಟೋ ಜನ ಜೀವ ಕಳ್ಕೊಂಡಾರೆ ಅವರಿಗೆ ಶ್ರದ್ಧಾಂಜಲಿ ತಿಳಿಸ್ತಾ ಈ ಸರ್ಕಾರಕ್ಕೆ ಮೊದಲನೇ ಅಲೆ ಬಂದಾಗ ಅವಾಗೂ ಎಡವಿತ್ತು ಎರಡನೇ ಅಲೆ ಬಂದಾಗ ತಜ್ಞರು ಅವರಿಗೆ ಮಾಹಿತಿ ಕೊಟ್ಟಿದ್ದರು ಈ ಅಲೆ ನೀವು ಮುಂದೆ ಮುಂಜಾಗ್ರ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಸರ್ಕಾರ ಸಂಪೂರ್ಣವಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳ ವಿಫಲಾಗಿದೆ ಈ ವಿಫಲತೆಯಿಂದ ಎಷ್ಟೋ ಮಿತ್ರರು ಪೊಲೀಸರು ಮಹಾನಗರ ಪಾಲಿಕೆ ಮತ್ತು ಇನ್ನಿತರೆ ಸರ್ಕಾರದಲ್ಲಿ ಇವತ್ತೇನು ಕೆಲಸ ಮಾಡ್ತಾ ಇರೋರೆಲ್ಲ ಜೀವಗಳು ಹೋಗಿವೆ ಇದು ನೇರವಾಗಿ ಸರ್ಕಾರನ ಹೊಣೆ ಈ ರಾಜ್ಯ ಸರ್ಕಾರ ಇವತ್ತು ಸರಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇ ಆಗಿದ್ದರೆ ಇಷ್ಟೆಲ್ಲ ಸಾವು ನೋವುಗಳಾಗ್ತಾ ಇರಲಿಲ್ಲ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇರಲಿಲ್ಲ ಹೀಗಾಗಿ ಮಾನ್ಯ ಆರೋಗ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಫಲ ಸಂಪೂರ್ಣ ವಿಫಲ ಆಗ್ಯಾರೆ ಮುಂಜಾಗ್ರತಾ ಕೈಗಳಲ್ಲಿ ಈ ಒಂದು ತಜ್ಞರ ಒಂದು ಮಾಹಿತಿ ಮತ್ತು ಅದನ್ನು ಗಣನೆಗೆ ತಗೋಬೇಕಾಯ್ತವ್ರು ಆಮ್ಯಾಗೆಲ್ಲ ಒಗ್ಗಟ್ಟು ಮಾಡ್ಕೋಬೇಕು ಈ ಸಮಯದಲ್ಲಿ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜನತೆ ಆರೋಗ್ಯ ನಮ್ಮ ದೇಶ ನಮ್ಮ ರಾಜ್ಯದ ಜನತೆ ಇವತ್ತು ನಾವು ದೇಶ ಮೊದಲು ದೇಶದ ಜನತೆ ದೇಶಾಭಿಮಾನ ಬೇಕು ರಾಜ್ಯದ ಜನತೆ ಅಭಿಮಾನ ಬೇಕು ಇವತ್ತು ನಮಗೆ ನಾವು ಇದ್ದರೆ ಮುಂದೆ ಪ್ರಜಾಪ್ರಭುತ್ವ ಇವನ್ನೆಲ್ಲ ನಾನು ಈ ನಮ್ಮ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಈಗಲಾದರೂ ಎಚ್ಚೆತ್ಕೊಂಡು ಜನರ ಹಿತ ಕಾಪಾಡ್ರಿ ಈ ಬಂದಂಥ ಕರೋನಾ ಏನು ವೈರಸ್ ಇದೆ ಅಲ್ಲ ತಡೆಗಟ್ಟಲಿಕ್ಕೆ ಸೂಕ್ತ ಕ ಕ್ರಮ ಕೇಳೋಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ರಿ ಇದರ ರಾಜಕೀಯ ಬೇಡ ರಾಜಕೀಯ ಮಾಡೋದು ಬೇಡ ಇದರಲ್ಲಿ ಜನರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡೋಣ ದೇಶದಲ್ಲಿರುವ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರಿದೆ ಋಷಿಮುನಿಗಳು ಹಿಂದೆ ಒಳ್ಳೊಳ್ಳೆ ರಾಜರುಗಳು ಆಡಳಿತ ಕೊಟ್ಟಂಥ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹೆಸರಿದೆ ನಮ್ಮದು ನಂದಾದನ ಆಡಳಿತಕ್ಕೆ ಹಾಗಾಗಿ ಈ ಒಂದು ಇವರು ಬೆಳಗ್ಗೆ ಒಂದು ಆದೇಶ ಹೊಡಿಸ್ತಾರೆ ಸಾಯಂಕಾಲ ಒಂದು ಆದೇಶ ಹೊಡಿಸ್ತಾರೆ ಈ ಆದೇಶದಿಂದ ಜನರು ಬೇಸತ್ತು ಬಿಟ್ಟಾರೆ ಈ ಆದೇಶಗಳನ್ನು ಸರಿಯಾಗಿ ಓಡಿಸ್ಬೇಕು ಜನರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕು ಮಾಹಿತಿ ಕೊರತೆಯಿಂದ ಜನರು ಹೊರಗೆ ಬರ್ತವೆ ಇದರಿಂದ ಹೆಚ್ಚಿನ ಒಂದು ಅನಾಹುತ ಜನರಿಗೆ ಆಗ್ತಾ ಇದೆ ಇವನ್ನೆಲ್ಲ ಒಟ್ಟಾರೆ ಕ್ರೋಢೀಕರಣ ಮಾಡಿ ಒಂದು ಜನತೆ ವಿಶ್ವಾಸ ತಗೊಳ್ಳಿ ಈ ರಾಜ್ಯದ ನೆಲ ಜಲ ಸಲುವಾಗಿ ಮತ್ತು ದೇಶದ ಸಲುವಾಗಿ ಎಲ್ಲ ವಿಶ್ವಾಸ ತಂದು ಜನರ ಅರವ್ಯ ಕಾಪಾಡಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಮಾಡ್ಕೊತೀನಿ